ಇವತ್ತು ನಮ್ಮ ಬೆಂಗಳೂರಿನ ಸಂಜಯ್ ನಗರದಲ್ಲಿ ಕೆಲವು ಕಿಡಿಗೇಡಿಗಳು ಪೊಲೀಸ್ ಅವ್ರ ಮೇಲೆ ಕೈ ಮಾಡಿದ್ದಾರೆ. ಅವ್ರಿಗೆ ಏನು ಹೇಳಬೇಕೋ ಗೊತ್ತಿಲ್ಲ. ಪೊಲೀಸ್ ಅವ್ರ ಮೇಲೆ ಕೈ ಮಾಡಿದ ತಕ್ಷಣ ಅವ್ರೇನು ಹೀರೋಗಳಾಗ್ಬಿಟ್ರ, ಅದು ಅವರ ರಾಕ್ಷಸ ಪ್ರವೃತ್ತಿನ ತೋರಿಸುತ್ತೆ. ಫಸ್ಟ್ ಆಫ್ ಆಲ್ ಅವ್ರು ಏನಂತ ತಿಳ್ಕೋಬೇಕಂತ ಹೇಳಿದ್ರೆ, ಪೊಲೀಸ್ ಅವ್ರು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ? ನಮಗೋಸ್ಕರ ತಾನೇ. ಇವತ್ತು ಅವ್ರ ಮನೆಗಳಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಫ್ಯಾಮಿಲಿಗಳು ಸೇಫಾಗಿದ್ದಾವೆ ಅಂತಂದರೆ ಅದಕ್ಕೆ ಪೊಲೀಸವರೇ ಕಾರಣ. ಆ್ಯಂಡ್ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ ಅದು ನಮ್ಮ ಒಳಿತಿಗಾಗಿ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗಿರುವಂಥ ವಿಷಯ. ಕರೋನಾ ಹೇಗೆ ಹರಡುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಕರೋನಾ ಹೇಗೆ ಹರಡುತ್ತೆ ಅದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನು ತಿಳಿದು ಅಕಾರ್ಡಿಂಗ್ ಟು ದಟ್ ಕ್ರಮಗಳನ್ನ ಸರ್ಕಾರ ಕೈಗೊಂಡಿದೆ. ನಾವು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಈ ಕರೋನಾ ಅನ್ನೋ ಮಹಾಮಾರಿಯಿಂದ ಬೇಗ ಹೊರಬರ್ಬೋದು. ಇಲ್ಲ ಅಂದರೆ ನಿಮಗೆಲ್ಲ ಗೊತ್ತಿದೆ ಇಟಲಿ ಇವತ್ತು ಯಾವ ದುಸ್ಥಿತಿಯನ್ನು ತಲುಪಿದೆ ಅಂತೇಳಿ. ಈ ಹೀರೋಯಿಸಮ್ ಎಲ್ಲ ಪೊಲೀಸವ್ರ ಮೇಲೆ ಡಾಕ್ಟರ್ಗಳ ಮೇಲೆ ಮಾಡೋಕ್ಕೆ ಹೋಗ್ಬೇಡಿ. ಅವರು ತಮ್ಮ ಫ್ಯಾಮಿಲಿಗಳನ್ನ ಮರೆತು ನಮಗೋಸ್ಕರ ದೇವ್ರಗಳ ರೀತಿ ಕೆಲಸ ಮಾಡ್ತಿದ್ದಾರೆ. ಇದನ್ನೆಲ್ಲ ಅರ್ತು ನಾವು ಸರ್ಕಾರದ ಒಂದು ನಡೆಗಳನ್ನ ಗೌರವಿಸ್ತಾ ಪಾಲಿಸಬೇಕಾಗಿದೆ. ಆ್ಯಂಡ್ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿ ದಿನಗೂಲಿ ನೌಕರರು ಇದ್ದರೆ ಅವ್ರಿಗೆ ಆದಷ್ಟು ಸಹಾಯ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಹೊರಗಡೆ ಬಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಪಾಲಿಸಿ, ಮಾಸ್ಕ್ಗಳನ್ನ ಧರಿಸಿ, ಸ್ಯಾನಿಟೈಸರ್ಸ್ ಯೂಸ್ ಮಾಡಿ. ಆ್ಯಂಡ್ ನಾನು ದಿನಗೂಲಿ ನೌಕರನ್ನ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಪಾಪ ಅವ್ರಿಗೆ ದಿನ ಕೂಲಿ ಮಾಡಿದ್ರೇ ಕೂಳು, ಇಲ್ಲ ಅಂತೇಳಿದ್ರೆ ಅವ್ರ ಜೀವನ ಭಾಳ ಕಷ್ಟಕರವಾಗಿರುತ್ತೆ. ಅವರ ಹಸುವನ್ನು ನೀಗಿಸೋ ಕೆಲಸ ಆದರೆ ಮಾಡಿ, ಇಲ್ಲ ಅಂದರೆ ನೀವು ಸೇಫಾಗಿ ಮನೇಲಿದ್ದರೆ ಅದೇ ನೀವು ಮಾಡುವಂಥ ದೊಡ್ಡ ಉಪಕಾರ. ಏನಕ್ಕಂದರೆ ಕರೋನಾ ಒಂದು ಮಹಾಮಾರಿಯಾಗಿ ಪರಿಣಮಿಸಿದೆ. ಅದು ನಮ್ಮ ದೇಶನ ಯಾವ ಸ್ಥಿತಿಗೆ ಕರ್ಕೊಂಡು ಹೋಗ್ಬೋದು ಅನ್ನೋದನ್ನು ಆಲೋಚಿಸಿನೇ ನಮ್ಮ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕ್ರಮಗಳನ್ನ ಕೈಗೊಂಡಿದೆ. ಅದನ್ನು ನಾವು ಆದಷ್ಟು ಪಾಲಿಸಿ ಈ ಮಹಾಮಾರಿಯಿಂದ ಹೊರಬಂದು ಮೊದಲಿನ ಸ್ಥಿತಿಗೆ ನಮ್ಮ ದೇಶನ ತರೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.